हेलो फ्रेंड्स, वेलकम टू केचूस होम एंड किचन चैनल। इवत्तु नानिल्ली बिसी बिसी बज्जी माड्ता इदीनि। इल्ली नानु मूर तरद बज्जी माड्ता इदीनि, बट हिट्टु ओंदेने। अदु एष्टु तर माड्बोदु अंत तोरिस्तीनि। इदरकिन्ननु जास्तिनु माड्बोदु, अदन्नु नानु निमगे हेळ्तीनि। ईग स्टार्ट माडोण। मोदलिगे नानिल्ली क्याप्सिकम तगोंडिदीनि। क्याप्सिकम न मोदलिगे हेच्चिकोळ्ळोण। निमगे डिसैन निमगे याव तर बेको आ तर हेच्चिकोबहुदु। ನೋಡಿ, ನಾನು ಈ ತರ ಹೆಚ್ಕೊಳ್ತಾ ಇದ್ದೀನಿ. ಇನ್ನು ನೀವು ಉದ್ದಕ್ಕೆ ಹೆಚ್ಬೋದು, ಅಥವಾ ರೌಂಡ್ ರೌಂಡ್ ಆಗಿ ಬೇಕಂತ ಹೇಳಿದ್ರೆ ಆ ಥರನು ಹೆಚ್ಬೋದು. ಸ್ವಲ್ಪ ದೊಡ್ಡದಾಗಿ ಬೇಕಂತ ಹೇಳಿದ್ರೆ, ನನಗೆ ಈ ಸೈಜ್ ಇಷ್ಟ ಆಗತ್ತೆ. ಹಾಗೇನೆ ನೆಕ್ಸ್ಟ್ ಈಗ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಇಡೀ ಮೆಣಸಿನ್ಕಾಯಿನ ಹಾಕೋಬಹುದು. ನಾನಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೇನೆ ಹೀರೆಕಾಯಿ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡದೊಂದು ಹೀರೆಕಾಯಿ ತಗೊಂಡಿದ್ದೀನಿ. ಇದನ್ನ ಈಗ ರೌಂಡ್ ರೌಂಡ್ ಆಗಿ ಹೆಚ್ತಾ ಇದ್ದೀನಿ. ಇಲ್ಲಿ ಬಜ್ಜಿಗೆ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. 2 ಕಪ್ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು 2 ಟೇಬಲ್ಸ್ಪೂನ್. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. 1/2 ಟೀಸ್ಪೂನ್ ಅರಶಿನ, ಅಚ್ಚಕಾರದ ಪುಡಿ 2 ರಿಂದ 2.5 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಾಕೋಬಹುದು. ಇಲ್ಲಿ ನಾನು ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ 1 ಸ್ಪೂನ್. ಸ್ವಲ್ಪ ಜೀರಿಗೆ ಫ್ಲೇವರ್ಗೆ ಜೀರಿಗೆ ಪುಡಿ, ಇದು ಒಂದು 1/2 ಟೀಸ್ಪೂನ್ ಸಾಕು ಉಪ್ಪು ರುಚಿಗೆ. ಈಗ ಇದೆಲ್ಲದನ್ನ ಮಿಕ್ಸ್ ಮಾಡೋಣ. ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಂಟಿಲ್ದಿರೋ ಹಾಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಂಬ ತೆಳ್ಳನೂ ಇರಬಾರ್ದು, ಯಾಕೆ ಅಂದರೆ ತೆಳ್ಳಾಗ್ಬಿಟ್ರೆ ನೀವು ಮೆಣಸಿನಕಾಯಿ ಅಥವಾ ಹೀರೆಕಾಯಿ ಎಲ್ಲ ಹಾಕಿದಾಗ ಅದು ಬೈಂಡಿಂಗ್ ಚೆನ್ನಾಗಿ ಬರೋದಿಲ್ಲ, ಓಪನ್ ಆಗಿಬಿಡತ್ತೆ. ಮೆಣಸಿನಕಾಯಿಗೆಲ್ಲ ಇಟ್ಕೊಳ್ಳಲ್ಲ ಕರೆಕ್ಟಾಗಿ ಹಿಟ್ಟು, ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಮೊದಲಿಗೆ ಹಾಕ್ಕೊಳ್ಬೋದು, ನಾನು ಮರ್ತಿರೋದ್ರಿಂದ ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದೆಲ್ಲದು ಮಿಕ್ಸ್ ಆಗಿದೆ. ಹಾಗೆ ನೋಡಿ, ಬಜ್ಜಿ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ನೀವು ತೆಳ್ಳಾದರೂ ತೊಂದರೆ ಇಲ್ಲ. ಇನ್ನೊಂದು ಸ್ವಲ್ಪ ಹಿಟ್ಟನ್ನ, ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಹಿಟ್ಟು ರೆಡಿಯಾಗಿದೆ ಬಜ್ಜಿಗೆ. ಹಾಗೇನೆ ಎಣ್ಣೆ ಕೂಡ ಬಿಸಿಗಿಟ್ಟಿದೆ, ಬಿಸಿಯಾಗಿದೆ. ಈಗ ಮೊದಲಿಗೆ ನಾನು ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ಮುಳುಗಿಸ್ಬಿಟ್ಟು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಬೈಂಡಿಂಗ್ ಮಾಡ್ಕೋಬೇಕು, ಯಾವುದು ಓಪನ್ ಬಿಡಬೇಡಿ. ಹೀರೆಕಾಯಿ ಬಜ್ಜಿ ತಿನ್ನೋಕೆ ತುಂಬ ಚೆನ್ನಾಗಿರತ್ತೆ. ಒಳಗೆ ನೀರಿನ ಅಂಶ ಇರೋದ್ರಿಂದ ಹೀರೆಕಾಯಲ್ಲಿ ಅದೊಂಥರ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರತ್ತೆ ಬಜ್ಜಿ ತಿನ್ನೋಕ್ಕೆ. ಹಾಗೆಯೇ ಎಲ್ಲ ಬಜ್ಜಿನೂ ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ. ಈ ಸಂಜೆ ಏನಾದರೂ ಈ ಥರ ವೆದರ್ ಇವಾಗ ಸ್ವಲ್ಪ ಚಳಿ ಇದ್ದಾಗ, ಈ ಥರ ಮಳೆ ಬರ್ತಾ ಇರಬೇಕಾದ್ರೆಲ್ಲ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ಯಾಕಂದರೆ ಬೇಗನೇ ಆಗತ್ತೆ ಇದೆಲ್ಲ. ನೀವು ಕ್ವಿಕ್ಕಾಗಿ ಅವಾಗವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಮಾಡೋಂಥ ರೆಸಿಪೀಸ್ ಇದೆಲ್ಲ. ಅಡುಗೆ ಸೋಡಾ ಹಾಕಿರೋದ್ರಿಂದ ಈ ಥರ ಉಬ್ಬತ್ತೆ. ಹಾಗೆಯೇ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಲಿ. ಹೀರೆಕಾಯಿ ಸಣ್ಣ ಇರೋದ್ರಿಂದ ಒಂದು ಟೈಮ್ಗೆ, ಒಂದು ರೌಂಡ್ಗೆ ನೀವು ಇಷ್ಟೊಂದು ಬಜ್ಜಿನ ಮಾಡ್ಕೋಬೋದು. ಆವಾಗ ಕ್ವಿಕ್ಕಾಗಿ ಆಗತ್ತೆ. ನೋಡಿ, ಈಗ ಎಲ್ಲ ಒಂದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಟಿಶ್ಯೂ ಪೇಪರ್ ಮೇಲೆ ಮೊದಲಿಗೆ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಜಾಸ್ತಿ ಇದ್ದರೆ ಅದೆಲ್ಲ ಹೀರ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟಲ್ಲಿ ಕರೆಕ್ಟಾಗಿ ಮುಳುಗಿಸ್ಕೊಂಡು ಹಾಕ್ಕೊಳ್ಳಿ. ಬಜ್ಜಿ ಮಾಡಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಎಣ್ಣೆನ, ಅಂದರೆ ಮೇಲ್ಗಡೆ ನಿಮ್ಮ ಬೇಗನೆ ಫ್ರೈ ಆಗಿಬಿಡತ್ತೆ, ಬಟ್ ಒಳಗೆ ಕರೆಕ್ಟಾಗಿ ಬೆಂದಿರಲ್ಲ ನಿಮ್ಮ. ಆಮೇಲೆ ಹಿಟ್ಟು ಹಿಟ್ಟು ಸಿಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ನೀಟಾಗಿ ಒಳಗೇನು ಚೆನ್ನಾಗಿ ಬೆಂದಿರತ್ತೆ. ನೋಡಿ, ಈಗ ಮೆಣಸಿನ್ಕಾಯಿ ಬಜ್ಜಿನೂ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ನಾವು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಹಾಕೋಬೋದು. ಇನ್ನೊಂದು ಹೇಳಬೇಕಂದ್ರೆ, ಹಿಟ್ಟು ಇನ್ನೂ ಉಳೀತು ಅಂತ ಹೇಳಿದ್ರೆ, ಏನು ಕ್ವಿಕ್ಕಾಗಿ ಏನು ಹಾಕೋಬೋದು ಅಂತ ಹೇಳಿದ್ರೆ, ಒಂದು ಈರುಳ್ಳಿ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ದಪ್ಪ ಮಾಡಿಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಆಲೂಗಡ್ಡೆ ಹಾಕ್ಕೋಬೋದು. ಸೇಮ್ ಹಿಟ್ಟಿಗೆ ಆಲೂಗಡ್ಡೆ ಹಾಕ್ಕೋಬೋದು, ಅಥವಾ ಬಾಳೆಕಾಯಿ ಹಾಕ್ಕೋಬೋದು. ಈ ಥರ ಒಂದೇ ಹಿಟ್ಟಲ್ಲಿ ವೆರೈಟಿ ಬಜ್ಜಿಗಳನ್ನ ಮಾಡ್ಕೋಬೋದು. ತುಂಬಾ ಈಸಿ. ನೆಂಟರೆಲ್ಲ ಬಂದಾಗ ನೀವು ಈ ಥರ ಆಪ್ಷನ್ಸ್ನ ಇಟ್ಕೊಳ್ಳಿ, ಬೇಗನೇ ಆಗತ್ತೆ. ಹೀರೆಕಾಯಿ ಬಜ್ಜಿ ಇದೆ, ಕ್ಯಾಪ್ಸಿಕಮ್ ಬಜ್ಜಿ ಇದೆ, ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ಇದೆ ಇದರಲ್ಲಿ. ಇವಾಗ ನೀವು ವೆರೈಟಿ ಯಾವ್ಯಾವ ಥರ ಬಜ್ಜಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.